ಮಹಾರಾಷ್ಟ್ರದಲ್ಲಿ ಮಹಾಮೈತ್ರಿ ರಚನೆಯಾಗುವುದು ಪಕ್ಕ. ಶಿವಸೇನೆ ಕಾಂಗ್ರೆಸ್ ಎನ್ಸಿಪಿ ಸರ್ಕಾರ ರಚನೆಯಾಗುತ್ತಾ ಹಾಗಿದ್ರೆ ನಾವು ಸರ್ಕಾರ ರಚನೆಗೆ ರೆಡಿ ಎಂದಿದ್ದಾರೆ ಎನ್ಸಿಪಿ ನಾಯಕರು. ಶಿವಸೇನೆ ಕಾಂಗ್ರೆಸ್ ಎನ್ಸಿಪಿ ಸರ್ಕಾರ ರಚನೆಯಾಗುತ್ತಾ ಮಹಾಮೈತ್ರಿ ಸರ್ಕಾರ ರಚನೆಯಾಗುತ್ತಾ ಮಹಾರಾಷ್ಟ್ರದಲ್ಲಿ ನಾವು ಸರ್ಕಾರ ರಚನೆಗೆ ರೆಡಿ ಎಂದಿದ್ದಾರೆ ಎನ್ಸಿಪಿ ನಾಯಕರು. ಶಿವಸೇನೆ ಜೊತೆಗೆ ಸೇರುವ ಬಗ್ಗೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ನಿಂದ ಸಭೆ ಇದೆ. ಎರಡನೇ ದೊಡ್ಡ ಪಕ್ಷ ಶಿವಸೇನೆಗೆ ಬಹುಮತ ಸಾಬೀತಿಗೆ ಸಂಜೆ 7:30 ಡೆಡ್ ಲೈನ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ಇವತ್ತು ಸಂಜೆ 7:30 ಇತ್ಯರ್ಥ ಆಗಲಿದೆ ಈ ವಿಚಾರ. ಕಾಂಗ್ರೆಸ್ ಎನ್ಸಿಪಿ ಜೊತೆ ಸಂಪರ್ಕದಲ್ಲಿದೆ ಶಿವಸೇನೆ. ಶಿವಸೇನೆ ಜೊತೆಗೆ ಸೇರೋ ಬಗ್ಗೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ನಿಂದ ಸಭೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಂಜೆ 4 ಗಂಟೆಗೆ ಅಂತಿಮ ಸಭೆ ನಡೆಯುತ್ತೆ. ಬಿಜೆಪಿ ದೂರ ಇಟ್ಟು ಸರ್ಕಾರ ರಚಿಸಲಿಕ್ಕೆ ಕಾಂಗ್ರೆಸ್ ಎನ್ಸಿಪಿ ಚರ್ಚೆ. ಹಾಗಿದ್ರೆ ಶಿವಸೇನೆ ಕಾಂಗ್ರೆಸ್ ಎನ್ಸಿಪಿ ಜೊತೆಗೂಡಿ ಸರ್ಕಾರವನ್ನು ರಚಿಸುತ್ತಾ? ಕಾಂಗ್ರೆಸ್ ಮತ್ತು ಎನ್ಸಿಪಿ ಜೊತೆ ಸಂಪರ್ಕದಲ್ಲಿದೆ ಶಿವಸೇನೆ. ಮಹಾಮೈತ್ರಿ ರಚನೆಯಾಗೋದು ಪಕ್ಕಾನ? ಶಿವಸೇನೆಯ ಜೊತೆಗೆ ಸೇರೋದ್ರ ಬಗ್ಗೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಸಭೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಂಜೆ 4 ಗಂಟೆಗೆ ಅಂತಿಮ ಸಭೆಯಾಗುತ್ತೆ. ಬಿಜೆಪಿಯನ್ನ ದೂರ ಇಟ್ಟು ಸರ್ಕಾರವನ್ನು ರಚಿಸಲಿಕ್ಕೆ ಕಾಂಗ್ರೆಸ್ ಎನ್ಸಿಪಿ ಚರ್ಚೆ. ಎರಡನೇ ದೊಡ್ಡ ಪಕ್ಷವಾದಂತಹ ಶಿವಸೇನೆಗೆ ಬಹುಮತ ಸಾಬೀತಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ಇವತ್ತು ಸಂಜೆ 7:30 ಡೆಡ್ ಲೈನ್ ಅನ್ನು ನೀಡಿದ್ದಾರೆ ರಾಜ್ಯಪಾಲರು. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್. ಮಹಾರಾಷ್ಟ್ರದಲ್ಲಿ ಪವರ್ ಪ್ಲೇ ನಡೀತಾ ಇದೆ, ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್, ಈ ಮಹಾಮೈತ್ರಿ ರಚನೆಯಾಗೋದು ಪಕ್ಕಾನ? ಪ್ರಥಮ ಸದ್ಯಕ್ಕಂತೂ ಮಹಾರಾಷ್ಟ್ರದ ಪವರ್ ಪ್ಲೇ ದಿಲ್ಲಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ದಿಲ್ಲಿಯಲ್ಲಿ ಪ್ರಮುಖವಾಗಿ ನಿರ್ಧಾರ ಆಗಬೇಕು ಕಾಂಗ್ರೆಸ್ ಈ ಒಂದು ಮಹಾಮೈತ್ರಿಯಲ್ಲಿ ಪಾಲ್ಗೊಳ್ಳುತ್ತೋ ಇಲ್ವೋ. ಕಾಂಗ್ರೆಸ್ ಮಹಾಮೈತ್ರಿಯಲ್ಲಿ ಪಾಲ್ಗೊಂಡ್ರೆ ಮಾತ್ರ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಈ ತರ ಶಿವಸೇನೆಯ ಸರ್ಕಾರ ರಚನೆ ಆಗಲಿದೆ. ಹೀಗಾಗಿ ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ಶರದ್ ಪವಾರ್ 3-4 ಬಾರಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಮೊದಲ ಬಾರಿ ಸೋನಿಯಾ ಗಾಂಧಿ ಒಪ್ಪಿರಲಿಲ್ಲ, ಇಲ್ಲ ಶಿವಸೇನೆ ಜೊತೆ ಮೈತ್ರಿ ಸಾಧ್ಯ ಇಲ್ಲ, ಇದರಿಂದಾಗಿ ಇಡೀ ದೇಶದಲ್ಲಿ ಇದರ ಪ್ರಭಾವ ಬೀರುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ 7:30 ರಾಜ್ಯಪಾಲರು ಒಂದು ಡೆಡ್ ಲೈನ್ ಕೊಟ್ಟಿರುವಾಗ ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಏನಾಗಿರುತ್ತೆ ಅಂತಕ್ಕಂಥದ್ದು ಮುಖ್ಯ. ಎನ್ಸಿಪಿ ಬಹುತೇಕ ಆನ್ ಬೋರ್ಡ್ ಇದೆ. ಶರದ್ ಪವಾರ್ ಈಗಾಗಲೇ ಬಿಜೆಪಿ ಇತರ ಸರ್ಕಾರ ರಚನೆಗೆ ಉತ್ಸುಕತೆಯನ್ನ ತೋರಿಸ್ತಾ ಇದ್ದಾರೆ, ಶಿವಸೇನೆಯ ಜೊತೆ ಬರ್ಲಿಕ್ಕೂ ಕೂಡ ತಯಾರಿದ್ದಾರೆ. ಆದ್ರೆ ಕಾಂಗ್ರೆಸ್ ಬಂದ್ರೆ ಮಾತ್ರ ಈ ಸರ್ಕಾರ ರಚನೆ ಆಗತ್ತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೀಗಾಗಿ 4:30 ಸೋನಿಯಾ ನಿವಾಸದಲ್ಲಿ ಶರದ್ ಪವಾರ್ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದ ನಂತರ ಕಾಂಗ್ರೆಸ್ ನಾಯಕರು ಅಂತಿಮವಾಗಿ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನಿಸಲಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಈಗಾಗಲೇ ಸ್ಪಷ್ಟಪಡಿಸಿದೆ, ನಮಗೆ ಸರ್ಕಾರ ರಚನೆಯ ಯಾವುದೇ ರೀತಿಯಾಗಿರ್ತಕ್ಕಂತ ನಂಬರ್ಸ್ ಗಳಿಲ್ಲ, ಬಹುಮತ ಇಲ್ಲ. ಶಿವಸೇನೆ ನಮ್ಮ ಒಂದು ಪ್ರೀಪೋಲ್ ಅಲೈನ್ಸ್ ಪಾರ್ಟ್ನರ್ ಆದ್ರೂ ಕೂಡ ಈಗ ಅದು ನಮ್ಮ ಜೊತೆಗೆ ಇಲ್ಲ ಅಂತಕ್ಕಂಥದ್ದನ್ನ ಬಿಜೆಪಿ ಈಗಾಗಲೇ ರಾಜ್ಯಪಾಲರಿಗೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಅಂತಿಮ ವಿಕಲ್ಪ ರಾಜ್ಯಪಾಲರ ಬಳಿ ಉಳಿದಿರತಕ್ಕಂಥದ್ದು ಎರಡನೇ ದೊಡ್ಡ ಪಕ್ಷ ಶಿವಸೇನೆ. ಶಿವಸೇನೆ ಬಹುಮತ ಸಾಬೀತುಪಡಿಸಲಿಕ್ಕೆ ಅಥವಾ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ರೆ ಮಾತ್ರ ಹೊಸ ಸರ್ಕಾರ ಮಹಾರಾಷ್ಟ್ರದಲ್ಲಿ ರಚನೆ ಆಗತ್ತೆ, ಇಲ್ಲಾದ್ರೆ ರಾಷ್ಟ್ರಪತಿ ಆಳ್ವಿಕೆಗೆ ಹೋಗ್ಬೇಕಾಗತ್ತೆ. ಹೀಗಾಗಿ ದಿಲ್ಲಿಯಲ್ಲಿ ಅಂತಿಮವಾಗಿ 4:30 ನಡೀತಕ್ಕಂಥ ಸಭೆಯಲ್ಲಿ ಏನಾಗತ್ತೆ ಅನ್ನೋದರ ಮೇಲೆ ಪ್ರತಿಮ ಮಹಾರಾಷ್ಟ್ರದ ರಾಜಕೀಯ ಭವಿಷ್ಯ ನಿರ್ಭರವಾಗಿದೆ. ಎಸ್ ಪ್ರಶಾಂತ್, ಆದ್ರೆ ಈಗ ಬಹಳಷ್ಟು ಷರತ್ತುಗಳನ್ನೇನು ವಿಧಿಸಿದೆ ಎನ್ಸಿಪಿ, ಹಾಗಾಗಿ ಶರತ್ ಅವರ ಷರತ್ತುಗಳಿಗೆ ಒಪ್ಪಿಗೆ ಸಿಗುತ್ತಾ? ಅಂದ್ರೆ ಶಿವಸೇನೆ ಮತ್ತು ಈ ಮೈತ್ರಿ ಏನಿದೆ, ಇದರ ಭವಿಷ್ಯ ಏನನ್ಸುತ್ತೆ ಸದ್ಯಕ್ಕೆ ನೋಡ್ತಾ ಇದ್ರೆ ಅಂತ? ಪ್ರತಿಭಾ, ಶಿವಸೇನೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂದುತ್ವ ಮತ್ತು ಭಾಷಾ ಆಧಾರಿತ ಪಕ್ಷ. ಹೀಗಾಗಿ ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ಜೊತೆ ಎಷ್ಟು ದಿನಗಳ ಕಾಲ ಸರ್ಕಾರವನ್ನ ಮುನ್ನಡೆಸಬಲ್ಲದು ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾಕಂದ್ರೆ ಶಿವಸೇನೆ ಸೆಕ್ಯುಲರ್ ಪಕ್ಷವಲ್ಲ, ಮಂದಿರದಿಂದ ಹಿಡಿದು ಏಕರೂಪ ನಾಗರಿಕ ಸಂಹಿತೆಯವರೆಗೆ ಶಿವಸೇನೆ ಬಿಜೆಪಿಯ
ಏನೊಂದು ಲೈನ್ ಇದೆ, ಅದೇ ಲೈನ್ ಅಲ್ಲಿ ಶಿವಸೇನೆ ಮಾತನಾಡುತ್ತೆ ಮತ್ತು ಬಿಜೆಪಿ ಶಿವಸೇನೆಯ ನಿಲುವು ಕೂಡ ಅದೇ ಲೈನ್ ಅಲ್ಲಿ ಇರುತ್ತೆ. ಆ ಕಾರಣದಿಂದ ಸರ್ಕಾರ ಒಂದು ವೇಳೆ ರಚನೆ ಆಗೋದು ಸುಲಭವಾಗ್ಬಹುದು ಬಿಜೆಪಿ ಈ ತರ ಸರ್ಕಾರ ರಚನೆಯ ಮನಸ್ಥಿತಿಯಿಂದ. ಆದ್ರೆ ಮುಂಬರುವ ದಿನಗಳಲ್ಲಿ ಇಂಥ ವಿಷಯಗಳು, ಕ್ರೂಷಿಯಲ್ ವಿಷಯಗಳು ಬಂದಾಗ ಶಿವಸೇನೆ ಏನ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಆ ಕಾರಣದಿಂದ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಇದೆ. ಒಂದು ವೇಳೆ ಶಿವಸೇನೆ ಅಯೋಧ್ಯೆ ಸೇರಿದಂತೆ ರಾಮ ಮಂದಿರ ಹಿಂದುತ್ವದ ವಿಷಯವನ್ನೇ ಪ್ರತಿಪಾದಿಸ್ತಾ ಹೋದ್ರೆ ಕಾಂಗ್ರೆಸ್ಗೆ ಪ್ರತಿಯೊಂದು ವಿಷಯದಲ್ಲಿ ಮುಜುಗರ ಆಗುತ್ತೆ. ಈ ಸಂದರ್ಭದಲ್ಲಿ ಐಡಿಯಾಲಜಿಕಲ್ ಡಿಫರೆನ್ಸಸ್ ಇಟ್ಕೊಂಡು ಸರ್ಕಾರವನ್ನ ಮುನ್ನಡೆಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಇವತ್ತಿನ ದಿನಮಾನದಲ್ಲಿ ಪ್ರತಿಮಾ ಈಗ ಹರಿಯಾಣದಲ್ಲಿ ದುಷ್ಯಂತ್ ಚೌಟಾಲಾ ಮತ್ತು ಬಿಜೆಪಿ ಕಳೆದ 2-3 ವರ್ಷಗಳಿಂದ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಬಾಯಿಗೆ ಬಂದ ರೀತಿಯಲ್ಲಿ ಬೈದಾಡಿಕೊಂಡಿದ್ರು. ಅದರ ನಂತರ ಪವರ್ ಪ್ರಶ್ನೆ ಬಂದಾಗ ಇಬ್ರು ಒಂದಾದ್ರು, ದುಷ್ಯಂತ್ ಚೌಟಾಲಾ ಉಪಮುಖ್ಯಮಂತ್ರಿ ಆದ್ರು, ಮನೋಹರ್ ಖಟ್ಟರ್ ಮುಖ್ಯಮಂತ್ರಿ ಆದ್ರು. ಹೀಗಾಗಿ ಪವರ್ ಪಾಲಿಟಿಕ್ಸ್ ನಲ್ಲಿ ಐಡಿಯಾಲಜಿ ಎಷ್ಟರ ಮಟ್ಟಿಗೆ ಪ್ಲೇ ಆಗತ್ತೆ ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಥಕ. ಪ್ರಾಯಶಃ ಇನ್ನೊಂದೆರಡು ಗಂಟೆಯಲ್ಲಿ ಎಲ್ಲ ಸ್ಥಿತಿ ಸ್ಪಷ್ಟವಾಗಲಿದೆ. ಪ್ರಶಾಂತ್, ಆದ್ರೆ ಈಗ ಎನ್ಡಿಎ ಮೈತ್ರಿಯಿಂದ ಶಿವಸೇನೆ ಆಗಿದ್ರೆ ಹೊರಬರುತ್ತಾ, ಹೊರಬರಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ಸುತ್ತೆ? ಆಬ್ವಿಯಸ್ಲಿ ಎನ್ಡಿಎ ಮೈತ್ರಿ ಕೂಟದಿಂದ ಶಿವಸೇನೆ ಹೊರಗಡೆ ಬರಲೇಬೇಕಾಗತ್ತೆ. ಒಂದ್ ವೇಳೆ ಶಿವಸೇನೆ ಎನ್ಸಿಪಿ ಮತ್ತು ಕಾಂಗ್ರೆಸ್ ನ ಮೈತ್ರಿಕೂಟ ರಚನೆ ಆಗ್ಬೇಕಾದ್ರೆ ಈಗಾಗಲೇ ಅರವಿಂದ್ ಸಾವಂತ್ ಏನು ಕೇಂದ್ರದ ಹೆವಿ ಇಂಡಸ್ಟ್ರೀಸ್ ಮಂತ್ರಿ ಇದ್ದಾರೆ, ಶಿವಸೇನೆ ಕಡೆಯಿಂದ ಕ್ಯಾಬಿನೆಟ್ ಮಂತ್ರಿ ಈಗಾಗಲೇ ರಾಜೀನಾಮೆಯ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಹೀಗಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಒಂದ್ ವೇಳೆ ಈ ಮಹಾರಾಷ್ಟ್ರದ ಸರ್ಕಾರ ರಚನೆ ಆದ್ರೆ ಶಿವಸೇನೆ ಎನ್ಡಿಎ ಮೈತ್ರಿಕೂಟದಲ್ಲಿ ಮುಂದುವರಿಯುವ ಯಾವುದೇ ಲಕ್ಷಣಗಳು ಸ್ಪಷ್ಟವಾಗಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ಅಮ್ಮ ಮಾಹಿತಿಗೆ.